ಮೈಸೂರು ಕೊಡಗು ಲೋಕಸಭೆಗೆ ಟಿಕೆಟ್ಗೆ ಫುಲ್ ಡಿಮ್ಯಾಂಡ್ ರೇಸ್ನಲ್ಲಿ ಹಿಂದೆ ಉಳಿದ್ರ ಸಿ ಸಿದ್ದರಾಮಯ್ಯ ಪುತ್ರ ಯಾರಿಗೆ ಮಣೆ ಹಾಕಲಿದೆ ಕಾಂಗ್ರೆಸ್ ಹೈಕಮಾಂಡ್ ಹಾಯ್ ಹಲೋ ನಮಸ್ಕಾರ ವೀಕ್ಷಕರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶೀಶ್ವರ್ ನಮ್ದೇ ಹವ ಇನ್ನೂರು ಇಪ್ಪತ್ನಾಲ್ಕರಲ್ಲಿ ನೂರ ಮೂವತ್ತೈದು ಗೆದ್ದಿದ್ದೀವಿ ಎರಡು ಮೂರು ಬೆಂಬಲ ಬೇರೆ ನಮ್ಗೆ ಐತೆ ಲೋಕಸಭಾ ಚುನಾವಣೆಯಲ್ಲಿ ಕೂಡ ನಾವು ಮ್ಯಾಜಿಕ್ ಮಾಡೋದಲ್ಲ ಪರ್ಫಾರ್ಮೆನ್ಸ್ ಮಾಡ್ತೀವಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂದಿದ್ದು ಈಗ ಹತ್ತು ಆಗ್ಬೋದು ಇಪ್ಪತ್ತು ಆಗ್ಬೋದು ಇಪ್ಪತ್ತೆಂಟು ಕ್ಷೇತ್ರವನ್ನು ಟಾರ್ಗೆಟ್ ಮಾಡ್ತೀವಿ ಕನಿಷ್ಠ ಇಪ್ಪತ್ತನ್ನಾರರು ಗೆದ್ದೆ ಗೆಲ್ತೀವಿ ಇದು ಕಾಂಗ್ರೆಸ್ಗೆ ಇರುವಂಥ ವಿಶ್ವಾಸ ಗ್ಯಾರಂಟಿ ಅಲ್ಲೇ ವರ್ಕೌಟ್ ಆಗಿದೆ ನಾವು ರಾಜ್ಯದ ಜನತೆಗೆ ಲೋಕಸಭೆಯಲ್ಲೂ ಕೂಡ ಗಿಫ್ಟ್ ಕೊಡ್ತೀವಿ ಅಂತ ಹೇಳ್ತಾರೆ ಕಾಂಗ್ರೆಸ್ಸಿಗರು ಏ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲೂ ಕೂಡ ಯಾವ ಕಾರಣಕ್ಕೂ ರಾಜ್ಯದಲ್ಲಿ ಬಿ ಜೆ ಪಿ ಸರ್ಕಾರ ಇರಲಿಲ್ಲ ಇದ್ದಿದ್ದು ಕಾಂಗ್ರೆಸ್ ಜೆ ಡಿ ಎಸ್ ಸಮ್ಮಿಶ್ರ ಸರ್ಕಾರ ಅಷ್ಟಾದರೂ ನಾವು ಇಪ್ಪತ್ತೈದು ಸೀಟ್ನ ಆಗ್ಲಿಕ್ಕೆ ಇದ್ದಿದ್ದೀವಿ ಈಗ ಇಪ್ಪತ್ತೈದನ್ನ ಉಳಿಸ್ಕೊಳಕ್ಕಾಗಲ್ವ ನಮ್ಮ ಕೈಲಿ ಏನು ಲೋಕಸಭೆಗೆ ಗೆಲ್ಲಕ್ಕೆ ನಮಗೆ ರಾಜ್ಯದಲ್ಲಿ ಬಿ ಜೆ ಪಿ ಸರ್ಕಾರನ ಇರಬೇಕಾ ನಾವು ಮಾಡಿ ತೋರಿಸ್ತೀವಿ ಅಂತ ಬಿ ಜೆ ಪಿ ಅವರು ಇದೆಲ್ಲದರ ನಡುವೆ ಟಿಕೆಟ್ ಫೈಟ್ ಮೈಸೂರಿನಲ್ಲಿ ಸಿದ್ದರಾಮಯ್ಯ ಅವರ ಕ್ಷೇತ್ರದಲ್ಲಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನಿಂದ ಟಿಕೆಟ್ ಆಕಾಂಕ್ಷಿಗಳು ಒಬ್ರಾ ಇಬ್ರಾ ಫುಲ್ ಡಿಮ್ಯಾಂಡು ಹೆಚ್ಚು ಕಡಿಮೆ ಹದಿನಾಲ್ಕು ಜನ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಗಳವ್ರೆ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಅವರ ಹೆಸರೇ ಅಲ್ಲಿಲ್ಲ ಸದ್ಯಕ್ಕೆ ಯಾರಿಗೆ ಟಿಕೆಟ್ ಕೊಡ್ತಾರೋ ಏನೋ ಪ್ರತಾಪ್ ಸಿಂಹ ಅವ್ರ ವಿರುದ್ಧ ಪ್ರತಾಪ್ ಸಿಂಹ ಅವರ ಹ್ಯಾಟ್ರಿಕ್ ಗೆಲುವಿನ ಲೆಕ್ಕಾಚಾರ ಇದರ ನಡುವೆ ಹೀಗಾಗಿ ಮೈಸೂರಲ್ಲಿ ಕಾಂಗ್ರೆಸ್ ಟಿಕೆಟ್ಗೆ ಹೆವಿ ಡಿಮ್ಯಾಂಡ್ ಮಾಜಿ ಶಾಸಕರಾದ ವಾಸು ಹಾಗೆಯೇ ಎಂ ಕೆ ಶೋಮ್ ಸೋಮಶೇಖರ್ ಬಿ ಜೆ ಪಿ ವಿಧಾನ ಪರಿಷತ್ ಸದಸ್ಯ ಹೆಚ್ ವಿಶ್ವನಾಥ್ ಅವರ ಪುತ್ರ ಅಮಿತ್ ದೇವರಹಟ್ಟಿ ಕೆ ಪಿ ಸಿ ಸಿ ವಕ್ತಾರ ಎಂ ಲಕ್ಷ್ಮಣ್ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಡಾಕ್ಟರ್ ಬಿ ಜೆ ಕುಮಾರ್ ಜೆ ಜೆ ಆನಂದ್ ಡಾಕ್ಟರ್ ಸುಶ್ರುತ್ ಗೌಡ ವರುಣಾ ಮಹೇಶ್ ಹಿರಿಯ ವಕೀಲ ಚಂದ್ರಮೌಳಿ ಹೀಗೆ ಒಬ್ಬರು ಇಬ್ಬರಲ್ಲ ಒಂದು ಕಡೆ ಉಸ್ತುವಾರಿ ಮೈಸೂರಿಗೆ ಎಲೆಕ್ಷನ್ ಉಸ್ತುವಾರಿ ಬೈರತಿ ಸುರೇಶ್ ಅವರು ಭೈರತಿ ಸುರೇಶ್ ಅವರ ಬಳಿ ಹದಿನಾಲ್ಕು ಜನ ಆಕಾಂಕ್ಷಿಗಳು ತಮ್ಮ ಹೆಸರನ್ನು ಕೊಟ್ಟವ್ರೆ ಮೈಸೂರು ಅಂದಮೇಲೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅಂದರೆ ಸಿ ಎಮ್ಮು ಸಿ ಎಮ್ ಅಂದರೆ ಈಗ ಅವರು ತಮ್ಮ ಮಗ ಸಿದ್ದರಾಮಯ್ಯ ಅವ್ರಿಗೋಸ್ಕರ ಯತೀಂದ್ರ ವರ್ಣ ಕ್ಷೇತ್ರವನ್ನು ಬಿಟ್ಕೊಟ್ರು ಅಪ್ಪ ಗೆಲ್ಲಿ ಅಂತ ಈಗ ಯತೀಂದ್ರ ಅವ್ರನ್ನ ಲೋಕಸಭೆಗೆ ನಿಲ್ಲಿಸ್ಬೇಕನ್ನೋ ಅನ್ನೋ ಲೆಕ್ಕಾಚಾರ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಯಿಂದ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಯತೀಂದ್ರ ಅನ್ನೋ ಭಯ ಬೇರೆ ಇದರ ನಡುವೆ ಕಾಂಗ್ರೆಸ್ಸಿಂದ ಸೂಕ್ತ ಅಭ್ಯರ್ಥಿ ಯಾರು ಅನ್ನೋ ಚರ್ಚೆ ಹೀಗಾಗಿ ಡಿಮ್ಯಾಂಡ್ ಅಪ್ಪೋ ಡಿಮ್ಯಾಂಡು ಮೈಸೂರು ಲೋಕಸಭಾ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ಗಾಗಿ ಎಸ್ ವೀಕ್ಷಕರೇ ಸೂಕ್ತ ಅಭ್ಯರ್ಥಿ ಯಾರಾಗ್ತಾರೆ ಒಬ್ರಿಗಿಂತ ಒಬ್ರು ಈ ಕೆ ಪಿ ಸಿ ಸಿ ಹೋಗ್ತಾರೆ ಲಕ್ಷ್ಮಣ ಅವರಂತೂ ಮೇಲಿಂದ ಮೇಲೆ ಪ್ರೆಸ್ ಮೀಟ್ ಮಾಡ್ತಾನೆ ಇರ್ತಾರೆ ಪಕ್ಷಕ್ಕಾಗಿ ದುಡಿತಾ ಅವ್ರೆ ಅವ್ರ ಅಷ್ಟೇ ಅಲ್ಲ ಅರ್ಜಿಲಿ ಹೆಸರು ಕೊಟ್ಟಿರೋರು ಎಲ್ಲರೂ ಕೂಡ ಯಾರು ಮೈಸೂರು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಆಗೋಕ್ಕೆ ಸೂಕ್ತ ಅಥವಾ ಕೊನೆಯ ಕ್ಷಣದಲ್ಲಿ ಸಿದ್ದರಾಮಯ್ಯ ಅವರು ಬೇರೆ ಮ್ಯಾಜಿಕ್ ಮಾಡ್ಬೋದಾ ಯಾಕಂದರೆ ಎಲ್ಲ ಒಂದು ಕಡೆ ಪ್ರಿಯಾಂಕಾ ಗಾಂಧಿ ಕರ್ಕ ಬರಬೇಕು ಅಂತಾರೆ ಒಂದೊಂದು ಸಲ ಇನ್ನೊಂದು ಸಲ ರಾಹುಲ್ ಗಾಂಧಿ ಅವ್ರು ಬರ್ಬೇಕು ರಾಜ್ಯಕ್ಕೆ ಅಂತಾರೆ ಅಥವಾ ಸಿದ್ದರಾಮಯ್ಯ ಅವರು ಅವ್ರ ಮಗನ ನಿಲ್ಲಿಸ್ತಾರ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ ಹೀಗಾಗಿ ಮೈಸೂರಿಗೆ ಯಾರು ಸೂಕ್ತ ಅಭ್ಯರ್ಥಿ ಕಾಂಗ್ರೆಸ್ನಿಂದ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು